ನಮಸ್ಕಾರ ವೀಕ್ಷಕರೇ ನಮ್ಮ ಲಕ್ಷಾ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಏನಪ್ಪ ಅಂತಂದರೆ ಇದನ್ನು ನಾನು ಕೊಡ್ತಾ ಇರೋ ವೀಡಿಯೋ ಇದು ವೀಕ್ಷಕರು ಅದಕ್ಕೂ ಮೊ ಮೊದಲು ಒಂದು ನಮ್ಮ ವೀಕ್ಷಕರೊಬ್ಬರು ಹೆಸರು ಮರ್ತಿದ್ದೀನಿ ನಾನು ಅವರು ಒಂದು ಒಂದು ಡೌಟ್ ಕ್ಲಿಯರ್ ಮಾಡಿ ಅಂತ ಕೇಳಿದ್ದಾರೆ ಅಂದರೆ ನೀವು ದೇವರು ಎಲ್ಲ ಪೂಜೆ ಮಾಡ್ತೀರಾ ಅದಕ್ಕಾಗಿ ದೇವರು ನಿಮ್ಗೆ ಒಲೀ ಇರ್ಬೋದು ಅಥವಾ ಸಿದ್ಧಿಯಾಗಿರುತ್ತೆ ನಾವು ಮಾಮೂಲಿ ಜನ ಆ ಥರ ನಮಗೆ ದೇವರು ಸಿದ್ಧಿ ಆಗುತ್ತಾ ಮಂತ್ರಗಳು ಸಿದ್ಧಿ ಆಗುತ್ತಾ ಅಂತ ಕೇಳಿದ್ದಾರೆ ಖಂಡಿತ ಅವ್ರು ಕೇಳಿರೋ ಪ್ರಶ್ನೆ ಭಾಳ ಒಳ್ಳೆಯದೇ ಆದರೆ ವೀಕ್ಷಕರು ಇದ್ರೊಳಗೆ ಹುಟ್ಟುತ್ತಾ ಯಾರೂ ಕಲ್ತ್ಕೊಂಬಂದಿರೋದಿಲ್ಲ ಎಲ್ಲನೇ ಆ ಏನಾಗಬೇಕೋ ಅದಾಗುತ್ತೆ ಅದೇ ಥರ ಇದು ಕೂಡ ನೀವು ಒಳ್ಳೆ ಮನಸ್ಸಿಂದ ಒಂದು ವಿದ್ಯೆ ಕಲಿಬೇಕು ಅಂತ ಕಲಿತಾಗ ಅದು ಖಂಡಿತ ಸಿದ್ಧಿ ಆಗುತ್ತೆ ಅದು ಭಾಳ ವರ್ಷನ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ವೇ ಇಲ್ಲ ನಿಮಗೆ ಅದು ಒಂದು ಮನಸ್ಸಿಗೆ ಬಂದು ನಾನು ಮಾಡಬೇಕು ನನ್ನ ಕಲ್ತ್ಕೋಬೇಕು ಅಂತ ಛಲ ನಿಮಗೆ ಬಂದರೆ ಖಂಡಿತ ನಿಮಗೆ ಸಿಗುತ್ತೆ ನಿಮಗೆ ಅದು ಸಿದ್ಧಿ ಹಾಗೆ ಆಗುತ್ತೆ ಅದನ್ನು ನೀವು ಮಾಡ್ತಾ ಮಾಡ್ತಾ ನಿಮಗೂ ಕೂಡ ಅದು ದೇಹದಲ್ಲಿ ನಿಮಗೆ ಅದು ಸೇರಿಕೊಂಡಾಗ ನಿಮ್ಮಲ್ಲಿ ಕೂಡ ಒಂದು ಆ ಶಕ್ತಿ ಬರುತ್ತೆ ವೀಕ್ಷಕರೇ ವೀಕ್ಷಕರಿಗೆ ಇವಾಗ ಆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರ ಇನ್ನೊಂದು ನಾನು ಒಂದು ಇವತ್ತು ಒಂದು ಚಾನಲಲ್ಲಿ ಅಂದರೆ ಅದು ಒಬ್ಬ ತಾಯಿ ವಿಷಯ ಒಬ್ಬರು ಹೇಳಿದರು ಒಂದು ಚಾನಲ್ಲು ಅಂದರೆ ಅದು ತ್ರಿಶಕ್ತಿ ಚಾನಲ್ಲು ಆ ಚಾನಲ್ಲಿ ಒಬ್ಬರು ತಾಯಿದು ತೋರಿಸಿ ಅವ್ರದ್ದು ಪಾಪ ಕಷ್ಟ ಇದೆ ಅಂತ ಕೇಳಿದರು ನಾನು ಖಂಡಿತ ಅದಕ್ಕೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ ನಮ್ಮ ಕೆಲವರು ಒಬ್ಬರು ವೀಕ್ಷಕರು ಕೂಡ ನಾನು ಸಾಕಷ್ಟು ಜನಕ್ಕೆ ಕೂಡ ನಾನು ಅವ್ರಿಗೆ ಶೇರ್ ಮಾಡಿದ್ದೀನಿ ಎಲ್ಲರೂ ಒಂದೊಂದು ಅವ್ರಿಗೆ ಪ್ರತಿಯೊಬ್ಬರು ಇಷ್ಟು ಜನ ಲಕ್ಷಾಂತರ ಜನ ಇದ್ದೀವಿ ನಮ್ಮ ಎಷ್ಟೋ ಕೋಟಿ ಜನ ಇದ್ದೀವಿ ಆದರೆ ಪ್ರತಿಯೊಬ್ಬರು ಒಂದೊಂದು ರೂಪಾಯಿ ಅಂದರೂ ಕೂಡ ಅವ್ರದ್ದು ಒಂದು ಕಷ್ಟ ಪರಿಹಾರ ಆಗ್ಬೋದು ನಾನು ಖಂಡಿತ ಅವ್ರದ್ದು ಒಂದು ವಿಡಿಯೋ ಮಾಡಬೇಕು ಅಂತಿದ್ದೀನಿ ಖಂಡಿತ ಅವ್ರನ್ನ ಭೇಟಿ ಹಾಕ್ತೀನಿ ನಾನು ಭೇಟಿಯಾಗಿ ಅವ್ರು ಏನು ವಿಷಯ ಅಂತ ತಿಳ್ಕೊಂಡು ಖಂಡಿತ ಸಹಾಯ ಮಾಡೋಕ್ಕೆ ಎಲ್ಲರೂ ನಾವು ಜೊತೆ ಸೇರೋಣ ಒಬ್ರಿಗೊಬ್ರು ಇವತ್ತು ಅವ್ರಿಗೆ ಆ ತಾಯಿಗಾಗಿದೆ ನಾಳೆ ನಮ್ಮ ನಿಮ್ಮ ತಾಯಿಗಳ್ಗಾಗ್ಬೋದು ಆವಾಗ ಪ್ರತಿಯೊಬ್ಬರಲ್ಲೂ ಒಂದು ಕಷ್ಟ ಅಂತ ನಾವು ಸೇರಿಕೊಂಡು ಪರಿಹಾರ ಮಾಡಬೇಕಾದ್ರೆ ಏನೂ ನಮ್ಮ ಯಾವುದೂ ನಾವು ಆಸ್ತಿ ಏನು ಕೊಡೋಲ್ಲ ಒಂದೊಂದು ರೂಪಾಯಿ ಅಂದ್ರೆ ಕೂಡ ಅವ್ರ ಕಷ್ಟ ತೀರೋಗ್ಬಿಡುತ್ತೆ ಅವ್ರದ್ದು ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಖಂಡಿತ ನಾನು ಇಷ್ಟರಲ್ಲೇ ಅವ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಖಂಡಿತ ಆ ತಾಯಿನ ನಾನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರ ಬನ್ನಿ ಈಗ ಹೋಗೋಣ ಇದು ಗಂಟಲು ಕಟ್ಕೊಂಡ್ಬಿಟ್ಟಿದೆ ಸ್ವಲ್ಪ ಈ ಯಂತ್ರ ಪ್ರಯೋಗ ಬಂದು ನಿಮ್ಮ ಶತ್ರುವಿಗೆ ಏನು ಮಾಡಿರ್ತಾರೆ ನಿಮಗೆ ಆ ಒಂದು ತೊಂದರೆ ಕೊಟ್ಟಿರ್ತಾನೆ ಯಾವ ಥರ ತೊಂದರೆ ಕೊಟ್ಟಿರ್ತಾರೋ ಅದನ್ನು ನೀವು ಅವರ ಒಂದು ಕೆಟ್ಟ ದುಷ್ಟ ದುಷ್ಟ ಕೃತ್ಯ ಅಂತ ನಾವು ಹೇಳ್ತೀವಿ ಇಂಥದನ್ನೆಲ್ಲ ಕೆಟ್ಟದ್ದು ಮಾಡಿ ಅವ್ರ ತೊಂದರೆಗಳು ಮಾಡಿ ಅವ್ರನ್ನ ಬಿರಿಗೆ ತರಬೇಕು ಅಂತ ಮಾಡಿಗಿ ನಾವು ಒಂದು ಭಾಳ ಕೆಟ್ಟದಾಗಿ ಮಾಡಿರ್ತಾರೆ ಅವ್ರಿಗೆ ಒಂದು ಇಂಥ ದುಷ್ಟ ಕೃತಿಗೆ ತಕ್ಕ ಅವ್ರಿಗೆ ಒಂದು ಪ್ರಾಶ್ಚಿತ ಮಾಡಬೇಕು ಅಂತ ನೀವು ಯೋಚನೆ ಮಾಡಿದರೆ ಇದಕ್ಕೊಂದು ಯಂತ್ರ ಇದು ಆ ಒಂದು ಯಂತ್ರಕ್ಕೆ ಇದು ಇದು ಇದನ್ನು ಪೂರ್ತಿ ನೀವು ಯಾವ ರೀತಿ ಅವರಿಗೆ ತಕ್ಕ ಪ್ರ ಪ್ರಾಶಿತ ಪರಿಯಾಗಿ ಪಾಠ ಕಲಿಸ್ಬೇಕು ಅಂದರೆ ಇದಕ್ಕೊಂದು ಒಂದು ಕೆಲಸ ಮಾಡಬೇಕು ನೀವು ಇದೇನಪ್ಪ ಅಂತಂದರೆ ಈ ಸ್ಮಶಾನ ಅಂದರೆ ನಾವು ರೆ ಇದೆಲ್ಲ ಇದು ಮಾಡ್ತಾರಲ್ವ ಅದು ಮಶಾನಕ್ಕೆ ಅಂಥದ್ದಕ್ಕೆ ತಗೋ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ನೋಡಿಕೊಂಡು ಒಂದು ಯಾವುದಾದ್ರು ಒಂದು ಶನಿವಾರ ದಿವಸ ಗಾಣಿಗರ ಅಥವಾ ಗೌಡರ ಮನೆಯದ ಒಂದು ಶವವನ್ನು ಸುಡ್ತಾ ಇರ್ತಾರೆ ನೋಡಿ ಒಂದು ರುದ್ರಭೂಮಿಲಿ ಅಂತ ಹೇಳ್ತೀವಿ ಆ ಭೂಮಿಯೊಳಗಡೆ ಅವು ಗಾಣಿಗರದಾಗ್ಬೋದು ಅಥವಾ ಗೌಡರ ಮನೆಯ ಶವವನ್ನು ಸುಡ್ತಿದ್ರೆ ನೀವು ನಿಮ್ಮ ಕಾರ್ಯ ಪ್ರಾರಂಭ ಆಗುತ್ತೆ ಅನ್ನೋದು ಒಂದು ಅದು ಸುಳು ಆಗುತ್ತೆ ಅವ್ರು ಮಾಡ್ತಾ ಇದ್ದಂಗೆ ನೀವೇನು ಮಾಡಬೇಕು ಅವರೆಲ್ಲ ಹೋದ್ಮೇಲೆ ಅದು ಸುಡ್ತಾ ಇರುತ್ತಲ್ಲ ಅದು ಕೊರಳಿ ಅಂದರೆ ಬೆಂಕಿ ಸುಡೋ ಅಂಥದ್ದು ಆ ಬೆಂಕಿ ಉರಿತಿರ್ತ ಅದರಲ್ಲೊಂದು ಒಂದು ಕೊಳ್ಳಿ ತೊಗೋಬೇಕು ಅಂದರೆ ಕಟ್ಟಿಗೆ ಹುರಿತಿರೋಂಥ ಕಟ್ಕಾಯಿ ತಗೋ ಕಟ್ಟಿಗೆ ತೊಗೋಬೇಕು ಉರಿತಿರೋಂಥ ಕೊರಳಿ ಕೊಳ್ಳಿ ಆ ತೊಗೊಂಡು ನೀವು ಬಾಯಲ್ಲಿ ಅಂದರೆ ಸಾಧಕರಾಗಿರ್ಬೇಕು ಇದು ಮಾಮೂಲಿ ಅವರಿಗೆಲ್ಲ ಮಾಡೋಕ್ಕಾಗಲ್ಲ ಇದು ಎಲ್ಲರಿಗೂ ಹೋಗಿ ಮಾಡ್ತೀವಿ ಅಂದರೆ ಆಗಲ್ಲ ಇದನ್ನು ಯಾರಾದರೂ ಸಿದ್ಧಿ ಮಾಡಿಕೊಂಡು ಮಂತ್ರಿಗಳನ್ನ ಸಿದ್ಧಿ ಮಾಡಿಕೊಂಡಿರೋರು ಮಾತ್ರನೇ ಮಾಡೋದು ಇದು ಸುಮ್ಮನೆ ಆಮೇಲೆ ನೋಡಿಬಿಟ್ಟು ನಾವು ಮಾಡ್ತೀವಿ ಅಂತ ಹೋಗಿ ತೊಂದರೆ ಸಿಗೊಬೇಡಿ ದಯವಿಟ್ಟು ನೀವು ಇದನ್ನು ಈ ರೀತಿ ಮಾಡಿಕೊಂಡು ಬಾಯಿಯಲ್ಲಿ ಏನು ಮಾಡಬೇಕು ಒಂದು ಅದು ಕೊಳ್ಳಿ ತಗೊಂಡು ಉರಿತಿರೋ ಕೊಳ್ಳಿ ತೊಗೋಬೇಕು ಬಾಯಲ್ಲಿ ಏನದು ಹೆಂಡ ಅಥವಾ ಸರಾಯಿ ಅಂತ ಏನು ಹೇಳ್ತೀವಿ ಅದನ್ನು ಬಾಯಿ ತುಂಬ ತುಂಬ್ಕೋಬೇಕು ಆ ತುಂಬ್ಕೊಂಡು ಅದನ್ನು ಆ ಉರಿಯೋ ಕೆಂಡ ಏನಿದೆ ನೋಡಿ ಆ ಉರಿತಾ ಇರತ್ತಲ್ಲ ಅದು ಕೊಳ್ಳಿ ಆ ಕೊಳ್ಳಿ ಮೇಲೆ ಆ ಬಾಯಿ ಮುಕ್ಕಳಿಸ್ಬಿಟ್ಟು ಆ ಏನು ಬಾಯಲ್ಲಿ ಇಟ್ಕೊಂಡು ಆ ಸರಾಯಿನ ಅದು ಅದ್ರ ಮೇಲೆ ಮುಕ್ಕಳಿಸಿ ಒಂದು ಉಗೀತಿರಲ್ವ ಆ ರೀತಿ ಉಗುಳಿಸ್ಬೇಕು ಅಂತರ ಆ ಬೆಂಕಿ ಕೊಳ್ಳಿನ ತೊಗೊಂಡೋಗಿ ತೊಗೊಂಡೋಗಿ ತಿರುಗಿ ನೋಡ್ದಂಗೆ ಅದನ್ನು ಒಂದು ನಿರ್ಜಿನವಾದ ಸ್ಥಳ ಅಂದರೆ ಏಕಾಂತವಾದ ಸ್ಥಳದಲ್ಲಿ ಗುಗ್ಗುಳ ಜೊತೆ ಅದನ್ನು ಬೆಂಕಿ ಹಾಕಬೇಕು ಬೆಂಕಿ ಹಾಕಿಬಿಟ್ಟು ಅದಕ್ಕೆ ಅಗ್ನಿ ಕುಂಡ ಮಾಡಿ ಒಂದು ತಾಷೆ ಅಂದರೆ ಇದು ಬರುತ್ತೆ ನೋಡಿ ಒಂದು ಪಂಜು ಥರ ಅಂತ ನಾವು ಹೇಳಿ ಅದನ್ನು ಆ ರೀತಿ ಮಾಡಿಕೊಂಡು ಅದಕ್ಕೆ ಹೂವು ಫಲ ಎಲ್ಲ ಅಗ್ನಿ ಕುಡಿಕೆಲ್ಲ ನೀವೇನು ಹಣ್ಣು ಹೂವು ಏನು ತೊಗೊಂಡು ಅದಕ್ಕೆಲ್ಲ ಅದಕ್ಕೆ ಅಗ್ನಿ ಕುಂಡಕ್ಕೆ ಹಾಕ್ಬಿಟ್ಟು ಅಲ್ಲಿ ಒಂದು ಅಕಸ್ಮಾತು ಯಾವುದಾದ್ರೂ ಒಂದು ಬೂ ಬೂತು ಕೂಡ ಪ್ರಸನ್ನ ಆಗ್ಬೋದು ಅದಕ್ಕೂ ಕೂಡ ಒಂದು ಅರತಾರ ಎಲ್ಲ ಇರುತ್ತಾರೋ ಅದನ್ನು ತೊಗೊಂಡೋಗಿ ಅದನ್ನೆಲ್ಲ ಸು ಸುಟ್ಟುಬಿಟ್ಟು ಆ ಇದ್ದಲಿ ಈ ಅದರಲ್ಲಿ ಬರುತ್ತಲ್ಲ ಹಿಜ್ಜಲು ಆ ಸುಟ್ಟ ಮೇಲೆ ಒಂದು ಇಜ್ಜಲು ಬರುತ್ತೆ ಆ ಇಜ್ಜಲನ್ನ ತೊಗೋಬೇಕು ಈ ಯಂತ್ರ ಬರ್ಕೋಬೇಕು ಏನು ಯಂತ್ರ ಕೊಟ್ಟು ಅಂಕೆಗಳ ಒಂದು ಹೆಂಕೆ ಯಂತ್ರ ಕೊಟ್ಟಿದ್ದೀನಿ ಆ ಯಂತ್ರದ್ದು ಇದು ತೊಗೋಬೇಕು ಯಂತ್ರ ಇಲ್ಲ ಸ ಅದನ್ನು ಆ ಯಂತ್ರ ಸೇರಿಸಿ ಇದನ್ನು ಬರ್ಕೋಬೇಕು ಮತ್ತು ಮಸೀಲ್ ತಯಾರಿಸ್ಬೇಕು ತಯಾರಿಸ್ಬಿಟ್ಟು ಬಿಳಿ ಬಟ್ಟೆ ತುಂಡಿನ ಮೇಲೆ ಇದನ್ನು ನಿಯಂತ್ರಣ ಬರೀಬೇಕು ಅಂದರೆ ಇದೆ ಈ ಮಸೀಲ್ ರೆಡಿ ಮಾಡಿಕೊಂಡು ಇದನ್ನು ಇದೇ ಬರಿಬೇಕು ಇದನ್ನು ತಯಾರಿಸಿಕೊಂಡು ಅಲ್ಲೇ ಒಂದು ಮೈ ಅಲ್ಲಿ ಒಂದು ಬಿಳಿ ಬಟ್ಟೆ ಒಂದು ಬಿಳಿ ಬಟ್ಟೆ ಒಂದು ಮೇಲೆ ಇದನ್ನು ಕ್ರಮವಾಗಿ ಬರೆದು ಪೂಜೆ ಈ ಒಂದು ಬರೆದಿರೋ ಅಂಥ ಬಟ್ಟೆ ಮೇಲೆ ಬರ್ತಿರ್ತಿಲ್ವ ಅದಕ್ಕೆ ಪೂಜೆ ನೈವೇದ್ಯಗಳನ್ನೆಲ್ಲ ಕೊಡಬೇಕು ಅದನ್ನು ಒಂದು ಸಮಾಧಾನವಾಗಿ ಪ್ರಸನ್ನಗೊಳಿಸೋದು ಅಂತ ಹೇಳ್ತೀವಿ ಅಭೂತಕ್ಕೆ ಒಂದು ಪ್ರಸನ್ನಗೊಳಿಸೋದು ಅಂದರೆ ಒಂದು ಸಂತೋಷ ಮಾಡೋದು ಅಂತ ಅರ್ಥ ಆಮೇಲೆ ಅದಕ್ಕೆ ಆ ಶತ್ರುವಿನ ಹೆಸರು ಕೆಳ ಬರಿಬೇಕು ನಿಮ್ಮ ಹೆಸರು ಯಾ ಶತ್ರು ಯಾರು ಅನ್ನೋದು ನಿಮ್ಮ ಶತ್ರು ಹೆಸರು ಬರೆದು ಮತ್ತು ಅದ್ರ ಕೆಳಗಡೆ ಅವರ ತಂದೆ ಹೆಸರು ಕೂಡ ಬರೀಬೇಕು ಹೆಸರು ಅದನ್ನು ಮರಿಬಾರ್ದ ಮೇಲೆ ಅದನ್ನು ಎಲ್ಲ ಬರೆದ್ಬಿಟ್ಟು ಆ ಯಂತ್ರನ ಆ ಭೂಮಿ ಮೇಲೆ ಇಡಬೇಕು ಯಂತ್ರ ಏನು ಬರ್ದಿರ್ತಲ್ವ ಆ ಬಟ್ಟೆ ಮೇಲೆ ಏನು ಬರ್ದಿರ್ತೀರ ಅದನ್ನು ಒಂದು ಭೂಮಿ ಮೇಲೆ ಇಟ್ಬಿಟ್ಟು ಅದನ್ನು ನೀವು ಒಂದು ನಿಮ್ಮ ಕಾಲಿನ ಚಪ್ಪಲಿ ತೊಗೊಂಡು ಹೊಡಿತಾ ಇರಬೇಕು ಹೊಡಿ ಸುಮಾರು ಹೊತ್ತು ಒಂದು ಒಂದು ಐದರಿಂದ ಹತ್ತು ನಿಮಿಷ ತನಕ ಹೊಡಿಬೇಕು ಈ ಸ್ವಲ್ಪ ಹೊತ್ತು ಹೊಡಿತಾ ಇದ್ದಂಗೆಲ್ಲ ಅದೇನಾಗ್ತದೆ ನಿಮ್ಮ ಆ ಏಟು ನೀವೇನು ಚಪ್ಪಲಿ ಹೊಡಿತಾ ಇರ್ತೀರ ಅದು ಸ್ವಲ್ಪ ಸಮಯದ ನಂತರ ಆ ಈ ಚಪ್ಪಲಿ ಏಟು ಆ ನಿಮ್ಮ ಶತ್ರು ತಲೆ ಮೇಲೆ ಬೀಳೋ ಅಷ್ಟು ಅವನಿಗೆ ಬಾಧೆ ಆಗ್ತಾ ಇರುತ್ತೆ ನೀವು ಇಲ್ಲಿ ಹೊಡಿತಿರ್ತೀರ ಆದರೆ ಅವನಿಗೆ ಆ ಶತ್ರುಗೆ ಅಲ್ಲಿ ಆ ತಲೆ ಮೇಲೆ ಆ ಏಟು ಬೀಳ್ತಾ ಇದೆ ಅನ್ನೋ ರೀತಿ ಅವನಿಗೆ ಬಾಧೆ ತಡ್ಕೊಳಕ್ಕಾಗಲ್ಲ ಆ ನೋವು ತಡ್ಕೊಳಕ್ಕೆ ಆಗ್ದಂಗೆ ಅವ್ನು ನರಳಿ 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 ಒಂದು ರೀತಿ ಅವನಿಗೆ ಏನು ನಿಮ್ಗೆ ಕೊಡ್ಬೇಕು ಪಾಠಕ್ಕೆ ಆ ರೀತಿ ಆ ನೋವು ಅವನು ಇರ್ತಾನೆ ಅಂದರೆ ಇದನ್ನು ಸುಮ್ಮನೆ ಅದನ್ನು ಅನಾವಶ್ಯಕ್ಕೆಲ್ಲ ಬಳಸ್ಬಾರ್ದು ಇದನ್ನು ಇದು ನಿಮಗೆ ತೀರಾ ಅವಮಾನ ಅಪಮಾನ ದುಷ್ಟ ಕೆಲವು ಕೃತ್ಯಗಳ್ ಮಾಡಿದಾಗ ಅವನ ಕಡೆಯಿಂದ ನೀವು ಅವನಿಗೆ ಒಂದು ಬುದ್ಧಿ ಕಲಿಸ್ಬೇಕು ಅವ್ನಿಗೊಂದು ಪ್ರಾಯಶ್ಚಿತ್ತ ಮಾಡಬೇಕು ಅವ್ನ ಬುದ್ಧಿ ಕಲಿಬೇಕು ಅನ್ನೋದಿದ್ದರೆ ಮಾತ್ರ ಈ ರೀತಿ ಮಾಡ್ಕೋಬೇಕು ಅದನ್ನೆಲ್ಲ ತೊಗೊಂಡು ಬಾಯಲು ಉಗ್ಗಿ ಹಾಕ ಒಂದು ಏನು ಹೇಳಿದ್ನಲ್ವ ಒಂದು ಕೊಳ್ಳಿ ಆ ಕೊಳ್ಳಿ ಮೇಲೆ ಉಗಿದು ಅದನ್ನು ಸುಡಬೇಕು ಆ ಸುಟ್ಟು ಒಂದು ಬಿಳಿ ಬಟ್ಟೆ ಮೇಲೆ ಅದನ್ನು ಈ ಒಂದು ಅಂಕೆಗಳು ಏನು ಕೊಟ್ಟಿದ್ದೀನಿ ಅಂಕೆಗಳ್ನ ಬರೀಬೇಕು ಅಂಕೆಗಳು ಬರೆದು ಅದಕ್ಕೆ ಪೂಜೆ ನೈವೇದ್ಯಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆ ಶತ್ರು ಹೆಸರು ಬರೆದು ಅವರ ತಂದೆ ಹೆಸರು ಬರೆದು ಅದನ್ನು ಆ ಭೂಮಿ ಮೇಲೆ ಇಟ್ಬಿಟ್ಟು ಚಪ್ಪಲಿ ಹೊಡಿಬೇಕು ಸ್ವಲ್ಪ ಸಮಯ ಆದ ನಂತರ ಅವರು ಆ ರೀತಿ ತೊಂದರೆ ನರಳಿ ನರಳಿ ನಳ್ಳಿ ಅವರು ತಿರುಗ್ ಜೀವನದಲ್ಲಿ ಈಚೆನೇ ಬರೋಕ್ಕಾಗಲ್ಲ ಅವರು ಇನ್ಯಾರಿಗೂ ಏನೇ ತೊಂದರೆ ಮಾಡೋಕ್ಕೆ ಅವ್ರಿಗೆ ಎದ್ದೊಳಕ್ಕೆ ಶಕ್ತಿ ನಿಮಗೆ ಇನ್ನೇನು ಮಾಡೋಸೋಕ್ಕಾಗಲ್ಲ ಆ ರೀತಿ ಅವರು ಬಾಯಿ ತಾಳ ಬಾ ನೋವು ತಾಳೋಕ್ಕಾಗದೆ ನರಳಿ ನರಳಿ ಸಾಯ್ತಾರೆ ಅನ್ನೋದು ಒಂದು ನಮ್ಮ ಒಂದು ಇದ್ರ ಕೊಟ್ಟಿದ್ದಾರೆ ಆ ರೀತಿ ಮಾಡ್ಕೊಳ್ಳಿ ವೀಕ್ಷಕರೇ ಇದನ್ನು ಸಾಕಷ್ಟು ತೊಂದರೆ ಇರೋರಿಗೆ ಮಾಡಿಕೊಡಿ ಆ ಥರ ತೊಂದರೆ ಇದ್ದು ಪಾಪ ಅವರು ಅದೇ ರೀತಿ ನಳ್ತಾ ಇರ್ತಾರೆ ಅಂಥವ್ರಿಗೆ ನೋಡಿ ನೀವು ಸಾಧನೆ ಮಾಡ್ಕೊಂಡಿರೋರು ಮಾತ್ರ ಮಾಡೋಕ್ಕಾಗೋದು ಇದು ಎಲ್ಲರಿಗೂ ಮಾಡೋಕ್ಕಾಗಲ್ಲ ವೀಕ್ಷಕರೇ ಯಾರೋ ಮಾಡೋಕ್ಕೋಗಿ ಹೋಗಿ ಏನೋ ತೊಂದರೆ ತೊಗೊಳೋದು ಮಾತ್ರ ಬೇಡ ಇದು ಅದಕ್ಕಾಗಿ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇದನ್ನು ದಯವಿಟ್ಟು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಜ್ಜಿ ಒಬ್ಬರು ತಾಯಿ ತೋರಿಸಿದ್ರೆ ಅವ್ರಿಗೆ ನಿಮ್ಮ ಕೈಲಾದಷ್ಟು ತನುಮನದಾಯ ಒಂದು ಒಂದು ಮನಸ್ಸಿಂದ ಒಳ್ಳೆಯ ಮನಸ್ಸಿಂದ ಸಹಾಯ ಮಾಡಿ ನಾನು ಕೂಡ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ ಮತ್ತು ನಾನು ಅಜ್ಜಿ ಇಷ್ಟರಲ್ಲೇ ಸ್ವಲ್ಪ ದಿನದಲ್ಲೇ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅವ್ರ ಕಡೆಯಿಂದ ಅಡ್ರೆಸ್ಸು ನಂಬರ್ ಏನು ತೊಗೊಂಡು ನಾನು ಖಂಡಿತ ಅವ್ರನ್ನ ಒಂದು ಭೇಟಿ ಮಾಡಿ ಅವ್ರ ಕಷ್ಟ ಏನಿದೆ ಅಂತ ಖಂಡಿತ ವಿಚಾರಿಸಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ವೀಕ್ಷಕರೇ ಧನ್ಯವಾದಗಳು